ಆ ಮೂವತ್ತು ಕ್ಷೇತ್ರಗಳೇ ಜನಾರ್ದನ್ ರೆಡ್ಡಿ ಟಾರ್ಗೆಟ್ ಮೂವತ್ತು ಕ್ಷೇತ್ರಗಳಲ್ಲಿ ರೆಡ್ಡಿ ಪಕ್ಷ ಎಷ್ಟು ಸ್ಥಾನ ಗೆಲ್ಲುತ್ತೆ ಬಿಜೆಪಿ ಕಾಂಗ್ರೆಸ್ಗೆ ಶಾಕ್ ನೀಡಲು ರೆಡ್ಡಿ ಫೆಬ್ರವರಿ ಹತ್ತರ ಬಳಿಕ ರೆಡ್ಡಿ ಅಸಲಿ ಆಟ ನಮಸ್ಕಾರ ವಿಕಿರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅನೌನ್ಸ್ ಆಗಿ ಒಂದು ತಿಂಗಳು ಆಗೋಯ್ತು ಏನಪ್ಪಾ ಈ ತಿಂಗಳಲ್ಲಿ ಏನು ಆಗಿಲ್ಲವಲ್ಲಪ್ಪ ಅಂತ ತುಂಬಾ ಜನಕ್ಕೆ ಅನ್ಸಬಹುದು ಆದ್ರೆ ಜನಾರ್ದನ್ ರೆಡ್ಡಿ ಒಳಗಡೆ ಒಳಗಡೆ ಅಂದ್ರೆ ಇನ್ನರು ಏನು ಮಾಡಬೇಕು ಎಲ್ಲವನ್ನು ಕೂಡ ತಯಾರಿ ಮಾಡಿಕೊಂಡು ಆಟವನ್ನು ನಡೆಸ್ತಾ ಇದ್ದಾರೆ ಬಹಿರಂಗವಾದ ಒಂದು ಮೈದಾನ ಆಟಕ್ಕಿನ್ನೂ ಬಂದಿಲ್ಲ ಆದರೆ ಒಳಾಂಗಣ ಆಟವನ್ನು ಏನು ಆಡಬೇಕು ಅದನ್ನ ಆಡ್ತಾ ಇದ್ದಾರೆ ಪ್ರಮುಖವಾಗಿ ಕೊಪ್ಪಳ ಜಿಲ್ಲೆ ಜೊತೆಗೆ ರಾಯಚೂರು ಜಿಲ್ಲೆ ಆಮೇಲೆ ಬಳ್ಳಾರಿ ಈ ಮೂರು ಜಿಲ್ಲೆಯಲ್ಲಿ ಸದ್ಯಕ್ಕೆ ತಮ್ಮ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ ಫೆಬ್ರವರಿ ಹತ್ತರ ಬಳಿಕ ಅಸಲಿ ಆಟ ಶುರುವಾಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ನೀಡಿದ್ದಾರೆ ಏನಪ್ಪ ಅಸಲಿ ಆಟ ಅಂದರೆ ಫೆಬ್ರವರಿ ಹತ್ತರ ಬಳಿಕ ಬಹುಶಃ ಫೆಬ್ರವರಿ ಹತ್ತನೇ ತಾರೀಕೆ ಮೂವತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಅನೌನ್ಸ್ ಮಾಡ್ತೀನಿ ಅನ್ನೋ ಮಾತನ್ನು ರೆಡ್ಡಿ ಹೇಳಿದ್ದಾರೆ ಈಗಾಗಲೇ ಹದಿಮೂರು ಮಂದಿ ಪಟ್ಟಿ ರೆಡಿ ಇದೆ ಅದಕ್ಕೆ ಹದಿನೇಳು ಜನ ಆ್ಯಡ್ ಆ್ಯಡ್ ಆಗಬೇಕು ಸೊ ಫೆಬ್ರವರಿ ಹತ್ತನೇ ತಾರೀಕು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಮೂವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರಿಗೆ ಒಂದು ರೀತಿ ನಡುಕವನ್ನು ಉಂಟು ಮಾಡುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಇನ್ನೂ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಮಾಡಿಲ್ಲ ಸೊ ಅದಕ್ಕೂ ಮುನ್ನವೇ ಮೂವತ್ತು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ದೀನಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ದಾರೆ ರೆಡ್ಡಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಈಗಾಗಲೇ ಅವರ ಪತ್ನಿ ತಾವು ಕೂಡ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಾಗಿ ಹೇಳಿದ್ದಾರೆ ಗಂಗಾವತಿಯಿಂದ ರೆಡ್ಡಿ ಸ್ಪರ್ಧೆ ಮಾಡಿದರೆ ಬಳ್ಳಾರಿ ಸಿಟಿಯಿಂದ ಅವರ ಪತ್ನಿ ಅರುಣಾಲಕ್ಷ್ಮಿಯವರು ಸ್ಪರ್ಧೆ ಮಾಡ್ತಾರೆ ಅವರು ಅವ್ರ ಜೊತೆ ಈಗಾಗಲೇ ಕೆಲವೊಂದಿಷ್ಟು ನಾಯಕರು ಗುರ್ಸ್ಕೊಂಡಿದ್ದಾರೆ ಹೋಬಳಾಪುರ ಮೈನಿಂಗ್ ಕಂಪ್ನಿ ಎಮ್ ಡಿ ಆಗಿದ್ದಂಥ ಶ್ರೀನಿವಾಸ್ ರೆಡ್ಡಿ ಜೊತೆಗೆ ರೆಡ್ಡಿಯ ಆಪ್ತರು ದಮೂರ್ ಶೇಖರ್ ಗೋನಾಲ್ ರಾಜಶೇಖರ್ ಇವರೆಲ್ಲರೂ ಕೂಡ ಅವ್ರ ಜೊತೆ ಗುಣಿಸ್ಕೊಂಡಿದ್ದಾರೆ ಸಾಕಷ್ಟು ಮಂದಿ ಈಗಾಗಲೇ ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ ಬೇರೆ ಬೇರೆ ಪಕ್ಷದಲ್ಲಿ ಅತೃಪ್ತರಾಗಿರ್ತಕ್ಕಂಥ ಟಿಕೆಟ್ ಸಿಗದೆ ಇರ್ತಕ್ಕಂಥ ಟಿಕೆಟ್ ಬಯಸಿ ಅವರನ್ನು ಕನ್ಸಿಡರ್ ಮಾಡದೇ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ಗುರುತಿಸಿ ಅವರಿಗೆ ರೆಡ್ಡಿ ಪಾರ್ಟಿಯಿಂದ ಟಿಕೆಟ್ ನೀಡುವಂಥ ಕೆಲಸ ಆಗ್ತಿದೆ ಆಗ್ತಾ ಇದೆ ಆಗ್ತಾಯಿದೆ ಆಗ್ತಾ ಇದೆ ಅಂದರೆ ಚಿತ್ರದುರ್ಗದಲ್ಲೂ ಕೂಡ ರೆಡ್ಡಿ ಪಾರ್ಟಿ ಸ್ಟ್ರಾಂಗ್ ಆಗ್ತಾ ಇದೆ ಚಿತ್ರದುರ್ಗ ಸದ್ಯಕ್ಕೆ ಈ ಕ್ಷಣಕ್ಕೆ ಚಿತ್ರದುರ್ಗ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ನಾಲ್ಕು ಜಿಲ್ಲೆಗಳಲ್ಲಿ ಅವರು ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಗದಗದಲ್ಲಿ ಫೈನಲ್ ಮಾಡ್ತಾರೆ ದಾವಣಗೆರೆಯಲ್ಲಿ ಫೈನಲ್ ಮಾಡ್ತಾರೆ ಅಂದರೆ ಆರು ಜಿಲ್ಲೆ ಆಯಿತು ಅದಾದ ನಂತರ ಅವರು ಕೆಲವೊಂದಿಷ್ಟು ಆಯ್ಕೆ ಮಾಡಿಕೊಂಡು ಕೆಲವೊಂದಿಷ್ಟು ಜಿಲ್ಲೆಗಳ ಅಭ್ಯರ್ಥಿಗಳನ್ನು ಪಕ್ಷೇತರ ಅಭ್ಯರ್ಥಿಗಳನ್ನು ಕೂಡ ಸಪೋರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಾಗೇಪಲ್ಲಿ ಅಥವಾ ಕೋಲಾರ ಇಲ್ಲಿ ಕೆಲವೊಂದಿಷ್ಟು ಭಾಗದಲ್ಲೂ ಕೂಡ ರೆಡ್ಡಿ ಅಭ್ಯರ್ಥಿಗಳನ್ನು ಆಗ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಒಟ್ಟಿನಲ್ಲಿ ಫೆಬ್ರವರಿ ಹತ್ತರ ಬಳಿಕ ವಸಲಿ ಆಟ ಶುರುವಾಗುತ್ತೆ ಅಂತ ರೆಡ್ಡಿ ಹೇಳ್ತಿದ್ದಾರೆ ಈ ನಡುವೆ ಆಸ್ತಿ ವಿಚಾರವಾಗಿ ಏನು ತನಿಖೆ ಅಥವಾ ಆಸ್ತಿ ಮುಟ್ಟುಗೋಳಿಗೆ ಆದೇಶ ಇವೆಲ್ಲವನ್ನು ಕೂಡ ನನ್ನನ್ನು ಎದುರಿಸುವಂಥ ಪ್ರಯತ್ನಗಳು ಯಾರ ಹೆದರಿಕೆಗಳಿಗೆ ಯಾರ ಬೆದರಿಕೆಗಳಿಗೆ ನಾನು ಬಗ್ಗೋ ನನ್ನ ಮಗ ಅಲ್ಲ ಏನು ಮಾಡ್ತಾರೋ ಮಾಡಲಿ ನಾನು ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ನೋಡ್ತಾ ಇರಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಹೇಗಿರುತ್ತೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ನೋಡಬೇಕು ವೆಯ್ಟ್ ಮಾಡೋಣ ಇಷ್ಟೇ ದಿನ ವೆಯ್ಟ್ ಮಾಡಿದ್ದೀವಿ ಅಂದರೆ ಫೆಬ್ರವರಿ ಹತ್ತನೇ ತಾರೀಕು ಬಳಿಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಸಲಿ ಆಟ ಅಂದರೆ ಜನಾರ್ದನ್ ರೆಡ್ಡಿ ಅವರ ಅಸಲಿ ಆಟ ಶುರುವಾಗುತ್ತೆ ಎಸ್ ವೀಕ್ಷಕರೇ ನೋಡೋಣ ಈಗೇನು ಫೆಬ್ರವರಿ ಹತ್ತನೇ ತಾರೀಕು ಹತ್ತು ಜನರ ಸಾರಿ ಮೂವತ್ತು ಜನರ ಪಟ್ಟಿಯನ್ನು ಏನು ಬಿಡುಗಡೆ ಮಾಡ್ತಾರೆ ಮೂವತ್ತು ಅಭ್ಯರ್ಥಿಗಳ ಪಟ್ಟಿ ಸೊ ಬಿಡುಗಡೆ ಆಗಲಿ ನೋಡೋಣ ಯಾರೆಲ್ಲ ಇರ್ತಾರೆ ಆ ಪಟ್ಟಿಯಲ್ಲಿ ಒಂದು ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಜನಾರ್ದನ್ ರೆಡ್ಡಿ ಅವರ ಕರ್ನಾಟಕ ಜನಾರ್ದ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಎಷ್ಟು ಸ್ಥಾನವನ್ನು ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು